ಎಲ್ಲರಿಗೂ ನಮಸ್ಕಾರ. ಈ ರಂಜಾನ್ ಹಬ್ಬದಲ್ಲಿ ಕೇಳಿ, ನಿಮ್ಗೆ ಕೇಳಿ, ಈ ರಂಜಾನ್ ಹಬ್ಬದಲ್ಲಿ ನಾವು ಎಲ್ಲ ರೋಜಾ ಇರ್ತೀವಿ. ಈಗ ಇಲ್ಲಿ ನಮ್ಮ ಅಣ್ಣ ತಮ್ಮ ತಾಯಿ ತಂದೆ ತಂಗಿ ಅಕ್ಕ ಎಲ್ಲರಿಗೂ ಇಲ್ಲಿ ನನ್ನದು ಒಂದು ಗಿಫ್ಟ್, ರಂಜಾನ್ ಹಬ್ಬದಲ್ಲಿ ಒಂದು ಗಿಫ್ಟ್ ಅಂತ 2,000 ರೂಪಾಯಿ ಒಂದು ಮನೆಗೆ ಅಂತ ಕೊಡ್ತಾ ಇದ್ದೀನಿ. 13,000 ಮನೆಗೆ ಕೊಡ್ತಾ ಇದ್ದೀನಿ. ಅಪ್ರಾಕ್ಸಿಮೇಟ್ ಒಂದು 100 ಕೋಟಿ ಅಂತ, 100 ಕೋಟಿ ಆಗುವಂಥ. ಆಮೇಲೆ ದೀಪಾವಳಿ ಹಬ್ಬಕ್ಕೆ ಸೇಮ್ ಇದೇ ಥರ 15,000 ಮನೆಗಳಿಗೆ, ಇದೇ ಥರ 2 ತಿಂಗಳ ಮುಂದೆ ನಮ್ಮ ಏಜಾರು ಅಪ್ಪರು ನಾರಾಯಣ ಸ್ವಾಮಿ ಇವರೆಲ್ಲ ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ ಹೋಗಿ ದೀಪಾವಳಿ ಹಬ್ಬಕ್ಕೆ ಒಂದು 2 ತಿಂಗಳ ಮುಂದೆ ಒಂದು 15,000 ಮನೆಗಳಿಗೆ ಕೊಡೋಣ ಅಂತ ಒಂದು ಪ್ಲ್ಯಾನ್. ಆಮೇಲೆ ಕ್ರಿಸ್ಮಸ್ಗೆ ಒಂದು 50 ಲಕ್ಷ. ಆಮೇಲೆ ಕ್ರಿಸ್ಮಸ್ಸಲ್ಲಿ ಇದೇ ಸೇಮ್ ನಾವು 4-5 ಜನ ನಮ್ಮ ಫ್ರೆಂಡ್ಸು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಹೋಗಿ ಅಲ್ಲಿ ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಟ್ರೈಲ್ ನೋಡ್ತಾ ಇದ್ದೀನಿ. ರಂಜಾನ್ ಹಬ್ಬದಲ್ಲಿ ನಾವು ಯಾವ ಥರ ಡೋರ್ ಡೋರ್ಗೆ ಯಾವ ಥರ ರೀಚ್ ಆಗ್ತೀವಿ ಒಂದು ಟ್ರೈಲ್ ನೋಡ್ತಾ ಇದ್ದೀವಿ. ಈ ಟ್ರೈಲಲ್ಲಿ ಆಲ್ಮೋಸ್ಟ್ ನಮ್ಮ ಏಜಾದವರು ನಾರಾಯಣ ಸ್ವಾಮಿ ಅವರು ಅಕ್ಷರ ಅವರ ಸಾಧ್ಯತೆ ಇದರಲ್ಲಿ ಒಂದು 25% ಸಿಗ್ತದೆ. ಇನ್ನೊಂದು 75% ಬರೋದು. ಇವಾಗ ಇನ್ನೂ 13 ದಿವಸ ನಮಗೆ 13 ದಿವಸದಲ್ಲಿ 13,000 ಮನೆಗಳಿಗೆ ರೀಚ್ ಆಗ್ತದೆ. ಇದರಲ್ಲಿ ಒಂದು ದೊಡ್ಡ ಒಂದು ಸ್ಟೋರಿ ಇದೆ. ರಂಜಾನ್ ನಾನು ಇವತ್ತು ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ. ಇದೇ ಥರ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಒಂದು ಸಾಲ ಮಾಡಿದ್ರು, 40 ವರ್ಷ ಮುಂದೆ ಸಾಲ ಮಾಡಿ ಊರು ಬಿಟ್ಟು ನಮ್ಮ ತಂದೆಯವರು ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿ ಯಾರಿಗೂ ಸಾಲ ಕೊಡಬೇಕಂತ ಅವರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ತಂದೆಯವರು ಬಂದರು. ಅದನ್ನು ಊರು ಬಿಟ್ಟು ಅವರು ಓಡೋದು. ಆದಮೇಲೆ ಇದೇ ಥರ ಹಬ್ಬದಲ್ಲಿ ಏನಾಯಿತು, ನಮ್ಮ ನೇಬರ್ಸು ನಮ್ಮ ಪಕ್ಕದಲ್ಲಿ ಮನೆಯವರು ಎಲ್ಲರೂ ಹೊಸ ಬಟ್ಟೆಗಳು ಟೈಲರ್ ನಮ್ಮ ತಾಯಿ ಅಳ್ದು ನಮಗೆಲ್ಲ ನನ್ನ ಮಕ್ಕಳಿಗೆ ನಮ್ಮ ತಾಯಿಗೆ 14 ಅವ್ರೇನು ಮಾಡಿದ್ರು, ಅವ್ರ ಸ್ಯಾಡಿಗಳು ರೇಷ್ಮೆ ಸಾಡಿ ಸಿಲ್ವರ್ ಬಾರ್ಡರ್ ಸಾಡಿ ಇದ್ರು ಅವ್ರ ಮದುವೆದಲ್ಲಿ ಎಲ್ಲ ತಗೊಂಡು ಹೋಗಿ ಒಂದು ಶಾಂತಿ ಅಂತ ಒಂದು ಮಾರೋಡಿ ಅಂಗಡಿ ಇತ್ತು, ಅದರಲ್ಲಿ ಹೋಗಿ ಹಡ ಇಟ್ಟು ನಮ್ಮೆಲ್ಲ ಬಟ್ಟೆಗಳು ಮಾಡಿ. ಆಮೇಲೆ ನಮ್ಮ ತಾತಂದು ಮನೆ ಅದು ಮಾರಿಬಿಟ್ಟು ಈ ಸಾಲ ತೀರಿಸಿ ನಮ್ಮ ತಂದೆಯವರಿಗೆ ಮನೆ ಕರ್ಕೊಂಡು ಹೋಗಿ. ಈ ಥರ ಎಲ್ಲ ನಮ್ಮ ದುಃಖದ ಸ್ಟೋರಿ ಇದೆ. ಅದರಲ್ಲಿ ಅದು ನೋಡಿಬಿಟ್ಟು ನಾನಿಲ್ಲಿ ನಮ್ಮ ತಾಯಿ ತಂದೆ ನಮ್ಮ ಸಿಸ್ಟರ್ಸು ಮಕ್ಕಳು ಈ ಮಕ್ಕಳಿಗೆಲ್ಲ ನೋಡಿ ಒಂದು ಇದು ನೆನಪು ಬರುತ್ತೆ. ಅದರಲ್ಲಿ ಅದಕ್ಕಾಗಿ ನಾನು ಈ ಮಕ್ಕಳಿಗೆಲ್ಲ ಕೋಲಾಕ್ಷೇತ್ರದಲ್ಲಿ ಅಂತ ಎಲ್ಲ ಬೇರೆ ಕಡೆಯೂ ಮಾಡ್ತಾಯಿದ್ದೀನಿ. ಇದು ಕೋಲಾಕ್ಷೇತ್ರ ಅಂತ ನನಗೊಂದು ಲಗಾವ್ ಇಲ್ಲಿ ಹುಟ್ಟಿ ಬಿದ್ದಿರೋ ಕ್ಷೇತ್ರ ಅಂತ ಅದರಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾರಾಯಣ ಸ್ವಾಮಿ ಅವರು ರಫಿ ಅವರು ಎಲ್ಲರೂ ಇಲ್ಲಿ ಒಂದು ತಾಹೇರ್ ಅವರು ಎಲ್ಲರೂ ಇಲ್ಲಿರೋ ಲೀಡರ್ಸ್ಗಳು ನಮ್ಮ ಏರಿಯಾ ಲೀಡರ್ಗಳು ಎಲ್ಲರೂ ಸಾಥ್ ಕೊಟ್ಟು ಇದರಲ್ಲಿ ಟೂರ್ನಮೆಂಟ್ ಅಜ್ಗರ್ರು ಇವರೆಲ್ಲ ಜೊತೆಗೆ ಸೇರಿ ಎಲ್ಲ ಕಷ್ಟಪಟ್ಟು ಮಾಡ್ತಾರೆ. ಸಫೀರು ಇವರೆಲ್ಲ ರಫಿ ಸಫೀರ್ ಅಂತ ಎಲ್ಲರೂ ಒಂದು 30 ಜನ ಜೊತೆಗೆ ಕೆಲಸ ಮಾಡಿ ಒಂದು 25% ಮನೆಗಳಿಗೆ ರೀಚ್ ಆಗಿದೆ. ಆಗಿದೆಯಾ ಒಂದು 25-30% ರೀಚ್ ಆಗಿದೆ. 30% ಆಗಿದೆ, ಇನ್ನೊಂದು 70% ಇದೆ. 13 ದಿವಸದಲ್ಲಿ ಅದು ಕಂಪ್ಲೀಟ್ ಮಾಡ್ತೀವಿ ಅಂತ ಒಂದು ಇದರಲ್ಲಿ ಹೋಗ್ತಾ ಇದೆ. ಮತ್ತು ಇವರೆಲ್ಲ ಅಫ್ಸರ್ ಕಾರ್ಡ್ ದಿನಕ್ಕೆ ಎಷ್ಟು ಚೆಕ್ ವಿತರಣೆ ಮಾಡ್ತಾ ಇದ್ದೀವಿ ಸರ್? ಅದು ಒಂದು 800-900 1,000 ಲೆಕ್ಕ ಇಡಿ, 1,000 ಲೆಕ್ಕ ಇಡಿ. ಎಷ್ಟು ದಿನ ವಿತರಣೆ ಮಾಡ್ತೀವಿ? ಇದು 13,000 ಎಲ್ಲ ಮನೆಗಳು ಕೊಡೋವರೆಗು ಕೊಡ್ತಾ ಇರ್ತೀವಿ. 14ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇವಾಗ ಒಂದು 30% ರೀಚ್ ಆಗಿದೆ. ಅಪ್ರಾಕ್ಸಿಮೇಟ್ ಒಂದು 1,000 ಹೋಗುತ್ತೆ, 800-1,000. ಇವಾಗ ಇನ್ನೊರೆಗೂ ಒಂದು 500 ಆಗಿದೆ. ಬೆಳಗ್ಗೆ ಇವತ್ತು ಲೇಟ್ ಆಗಿ
ನಗರದ ಎಲ್ಲ ವಾರ್ಡ್ಗಳಿಗೂ ಕೊಡ್ತೀರಾ ಸರ್? ಎಲ್ಲ ವಾರ್ಡ್ಗಳಿಗೂ ಕೊಡ್ತೀವಿ. ನಮ್ಮ ಲೀಡರ್ಸ್ಗಳಿದಾರಲ್ಲ ಜೊತೆಗೆ ನೈಟ್ ಆ್ಯಂಡ್ ಡೇ ಮಾಡ್ತಾ ಇದ್ದಾರೆ, ರಾತ್ರಿ ಹಾಕಲು ಕಷ್ಟಪಡ್ತಾರೆ. ಎಲ್ಲ ಕೆಲಸ ಕರಿ ಬಿದ್ದುಬಿಟ್ಟು ಇದೇ ಕೆಲಸ ಮಾಡಬೇಕು, ಅವ್ರ ಮನೆಗಳಿಗೆ ರೀಚ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ಅದು ಅವ್ರ ಕಷ್ಟ ನೋಡಿ ನಾವು ರೀಚ್ ಆಗ್ತಾ ಇದ್ದೀವಿ. ನಾವು ಜೊತೆಗಿನ್ನೆ ಇನ್ನೂ ಇಂಟ್ರೆಸ್ಟ್ ಬರ್ತಾ ಇದೆ. ಇವಾಗ ಬಾಬು ಊರಲ್ಲಿ ಬರ್ತಾ ಇದ್ದಾರೆ, ಈಗಾದವ್ರಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ, ಅಫ್ಸರ್ ಅವ್ರು ಕರ್ಕೊಂಡು ಬರ್ತಾ ಇದ್ದಾರೆ, ನಾರಾಯಣ ಸ್ವಾಮಿ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಎಲ್ಲ ಜನ ಸೇರ್ತಾ ಇದ್ದಾರೆ. ನೋಡಿ ಜನ. ಓಕೆ, ಥ್ಯಾಂಕ್ ಯು ಸರ್.